ನಮ್ಮ ಇಲಾಖೆಯಿಂದ ಹೊಸ ಮರಳು ನೀತಿ ಒಂದು ಜಾರಿ ತರ್ತಾ ಇದ್ದೀವಿ. ಈಗಾಗಲೇ ಡ್ರಾಫ್ಟ್ ರೆಡಿ ಆಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಅಸೋಸಿಯೇಟ್ ಅವರಿಗೆ ಕೊಟ್ಟಿದ್ದೀವಿ. ಅದ್ರ ಮೇಲೆ ಏನು ಕಮೆಂಟ್ಸ್ ಬರ್ತದೆ ಅದನ್ನು ನೋಡ್ಕೊಂಡು ಬರುವಂತಹ 15 ದಿವಸ ಒಳಗಾಗಿ ನ್ಯೂ ಮೈನಿಂಗ್ ಪಾಲಿಸಿ ಮತ್ತು ನ್ಯೂ ಮರಳು ಪಾಲಿಸಿ ಇವನ್ನ ಜಾರಿ ತರ್ತಾ ಇದ್ದೀವಿ. ಅದರ ನಂತರ ಇಲ್ಲಿ ಚಾಮರಾಜನಗರದಲ್ಲಿ ನ್ಯಾಚುರಲ್ ಜಿಯಾಲಜಿಕಲ್ ಮ್ಯೂಸಿಯಂ ಒಂದು 31 ಎಕರೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಇಲಾಖೆಯವರು ಮತ್ತು ಶಾಸಕರೆಲ್ಲರೂ ಸೇರಿ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗಾಗಲೇ ಸೆಂಟ್ರಿಗೆ ಅದನ್ನು ಪತ್ರವನ್ನು ಬರೆದು ಅದರ ಪರವಾನಗಿಯನ್ನು ತೆಗೆದುಕೊಂಡು ಅಲ್ಲಿ ಮುಂದಿನ ಪೀಳಿಗೆಗೆ ಒಂದು ವರ್ಲ್ಡ್ ಬೆಸ್ಟ್ ಗ್ರಾನೈಟ್ ಈ ಚಾಮರಾಜನಗರ ಸಿಗುವಂಥದ್ದನ್ನು ಒಂದು ಮ್ಯೂಸಿಯಂ ಮಾಡುವಂಥದ್ದು ಒಂದು ಸಲಹೆಗಳನ್ನು ನಾವು ಮುಂದೆ ಬಂದಿದೆ. ಅದನ್ನು ಮಾಡುವಂಥದ್ದಕ್ಕೆ ಓರಲ್ ಆಗಿ ನಾವು ಪರವಾನಗಿಯನ್ನು ಕೊಟ್ಟಿದ್ದೀವಿ. ಅವರು ಆಫೀಸರ್ ಮುಖಾಂತರ ನಮಗೆ ಫೈಲ್ ಅನ್ನು ಕಳಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ಅದರಲ್ಲಿ ಮ್ಯೂಸಿಯಂ ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅದು ಮಾಡುವಂಥದ್ರ ಕಡೆ ನಮ್ಮ ಸರ್ಕಾರ ಗಮನ ಹರಿಸ್ತಾ ಇದೆ.